ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೀಯರೇ, IGE ಇವತ್ತು ಅನೇಕರು ಅನೇಕ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿ ನಿಮಗೆ ಅಲರ್ಜಿ ಇದೆಯೇ, ಈ ಬ್ಲಡ್ ಟೆಸ್ಟನ್ನು ಮಾಡಿಸಿ ಅಂತ ಒಂದು ಪೇಜ್ ಪೇಜ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದನ್ನು ನೋಡಿ ಅನೇಕರು ಟೆಸ್ಟ್ ಮಾಡಿಸಿದ್ದಾರೆ. ಸುಮಾರು ಜನರಿಗೆ IGE ಜಾಸ್ತಿ ಇದೆ. ಹಾಗಾದರೆ ಈ IGE ಅನ್ನುವಂಥ ಈ ಒಂದು ಅಂಶ ಹೆಚ್ಚಿಗೆ ಇದ್ದರೆ ಏನೆಲ್ಲ ಆಗುತ್ತೆ, ಯಾವುದೆಲ್ಲ ರೋಗಗಳು ಇದು ಕಂಡು ಬರುತ್ತೆ, ಇದು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಭಾಳ ಒಂದು ಕಾಂಪ್ಲಿಕೇಟೆಡ್ ಟಾಪಿಕ್ ಇದು. ಆದರೂ ಕೂಡ ಅದನ್ನು ಸರಳವಾಗಿ ಹೇಳಿಕೆ ನಾವು ಇವತ್ತು ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಈ IGE ಅನೇಕ ಕಂಡೀಷನ್ಸಲ್ಲಿ IGE ಎಲಿವೇಟ್ ಆಗಿರುತ್ತೆ. ನಾವು ಆ ಪರ್ಟಿಕ್ಯುಲರ್ ಪೇಷಂಟನ್ನು ನೋಡಿ ಪರೀಕ್ಷೆ ಮಾಡಿ ಚರ್ಚೆ ಮಾಡಿ ಯಾಕೆ IGE ಹೆಚ್ಚಾಗಿದೆ ಅಂತ ಕಂಡುಹಿಡಿಬೇಕಾಗತ್ತೆ. ಆದರೂ ಕೂಡ IGE ಕಡಿಮೆ ಆಗಲಿಕ್ಕೆ ಕೆಲವು ಸಾಮಾನ್ಯವಾದಂಥ ನಿಯಮಗಳನ್ನು ಹೇಳ್ಕೊಳ್ಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿರಸಿಯ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಯ ಪ್ರಕೃತಿ ಚಿಕಿತ್ಸಾ ವಿಭಾಗದ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಜೀನು ಆಂಟೋನಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೈದ್ಯರು ಮೂಲತಃ ಕೇರಳದವರು, ಇಲ್ಲಿಗೆ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ನಮಗಾಗಿ ಈಗ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಸೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಅಷ್ಟೇ ಇಲ್ಲ ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಕೇರಳ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದ್ರೆ ಒಂದು ದಿವಸ, ಎರಡು ದಿವಸ ಅಥವಾ ಮೂರು ದಿವಸದಲ್ಲಿ ನಮ್ಮ ವೈದ್ಯರೇ ತಮ್ಮೊಂದಿಗೆ ಮಾತನಾಡ್ತಾರೆ. ಅದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಔಷಧಿಗಳಿಗೆ ಮಾತ್ರ ಶುಲ್ಕ ಇರುತ್ತೆ. ನಿಮಗೆ ಚರ್ಚೆ ಮಾಡಿ ಆಹಾರ ಔಷಧಿಗಳನ್ನು, ಆಯುರ್ವೇದಿಕ ಔಷಧಿಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ತಿಳಿಯೋಣ IGE ಬಗ್ಗೆ. IGE ಅಂದರೆ ಇಮ್ಯುನೋಗ್ಲೋಬುಲಿನ್ ಇ. ಅದು ನಮ್ಮ ಬಾಡಿಯದು ಇಮ್ಯೂನ್ ಸೆಲ್ಸ್ ಪ್ರೊಡ್ಯೂಸ್ ಮಾಡೋರೊಂದು ಆ್ಯಂಟಿಬಾಡೀಸ್. ಅದು ಯೂಶ್ವಲಿ ಎಲ್ಲರದು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಕೆಲವರಿಗೆ ಅದು ಅನ್ಕಂಟ್ರೋಲ್ಡ್ ಆಗಿ ಜಾಸ್ತಿ ಆಗುತ್ತೆ. ಇವಾಗ ನಾವು ಹೊರಗಡೆ ಏನಾದರೂ ಹೋಗಿದ್ರೆ ನಾವು ಡಸ್ಟಲ್ಲಿ ಧೂಳಲ್ಲಿ ಎಕ್ಸ್ಪೋಸ್ಡ್ ಆಗುವಾಗ ನಾವು ಸ್ನೀಸಿಂಗ್ ಮಾಡ್ತೀವಿ. ಅದು ನಮ್ಮ ಬಾಡಿಯದು ರಿಫ್ಲೆಕ್ಸ್ ಮೆಕ್ಯಾನಿಸಮ್ ಇದೆ. ಅಂದರೆ ನಮ್ಮದು ನೋಸ್ ಒಳಗಡೆ ಬರುವ ಡಸ್ಟನ್ನು ಔಟ್ಸೈಡ್ ಹೊರಗಡೆ ಹೋಗಲಿಕ್ಕೆ ನಾವು ಸ್ನೀಸಿಂಗ್ ಮಾಡುವಾಗ ಅದು ಹೊರಗಡೆ ಹೋಗುತ್ತೆ. ಈ ಹೊರಗಡೆ ಹೋಗಲಿಕ್ಕೆ ಆ ಸ್ನೀಸಿಂಗ್ ಮಾಡಲಿಕ್ಕೆ ನಮ್ಮದು ಇಮ್ಯೂನ್ ಸೆಲ್ಸು ರೆಸ್ಪಾನ್ಸ್ ಮೆಸೇಜ್ ಕೊಡೋದು ಈ ಆ್ಯಂಟಿಬಾಡೀಸಿಂದ. ಸೊ ಈಗ ಅಲರ್ಜಿ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಈ ಹೈಪರ್ ಸೆನ್ಸಿಟಿವಿಟಿ ಇಲ್ಲಾಂದರೆ ಏನಾದರೂ ಆಟೋ ಇಮ್ಯೂನ್ ಕಾಯಿಲೆಗಳು ಇರುವವರಿಗೆ, ಈಗ ನಮ್ಮದು ಬಾಡಿಯಲ್ಲಿ ಹೆಲ್ದಿಯಾಗಿರುವ ಬಾಡಿಯಲ್ಲಿ ಒಂದು IGE ಪ್ರೊಡ್ಯೂಸ್ ಮಾಡುವ ಟೈಮಲ್ಲಿ ಅವ್ರದ್ದು ಬಾಡಿಯಲ್ಲಿ 4 IGE ಪ್ರೊಡ್ಯೂಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಹೈಪರ್ ಸೆನ್ಸಿಟಿವಿಟಿ ಆಗುತ್ತೆ. ಸೊ ಈ ಒಂದು ಕಂಡೀಷನಿಗೆ ನಾವು ಆಟೋ ಇಮ್ಯೂನ್ ಕಂಡೀಷನ್ ಇಲ್ಲಾಂದರೆ ಈ ಆ್ಯಂಟಿಬಾಡೀಸ್ ಜಾಸ್ತಿ ಆಗುತ್ತೆ, ಎಲಿವೇಟೆಡ್ IGE ಅಂತ ನಾವು ಹೇಳ್ತೀವಿ. ಸೊ ಈಗ ಈ IGE ಜಾಸ್ತಿ ಆಗುವಾಗ ನಮ್ಮ ಬಾಡಿಯಲ್ಲಿ ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ಒಬ್ಬೊಬ್ಬರ ಬಾಡಿಯಲ್ಲಿ ಒಬ್ಬೊಬ್ಬರ ಥರ ರಿಯಾಕ್ಟ್ ಆಗುತ್ತೆ. ಕೆಲವರಿಗೆ ಈ IGE ಜಾಸ್ತಿ ಆಗಿ ಅವ್ರದ್ದು ಸ್ಕಿನ್ ಮೇಲೆ ಅಟ್ಯಾಕ್ ಆಗುತ್ತೆ. ಆ್ಯಕ್ಚುಲಿ ಅದು ಅವ್ರದ್ದು ಸ್ಕಿನ್, ನಮ್ಮದು ಸ್ಕಿನ್ನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರೊಡ್ಯೂಸ್ ಆಗಿರೋ ಆ್ಯಂಟಿಬಾಡೀಸ್ ಅಲ್ಲ. ನಮ್ಮ ಬಾಡಿಯಲ್ಲಿ ಯಾವುದೊಂದು ಹೊರಗಡೆಯಿಂದ ಏನೋ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಟ್ರೈ ಮಾಡುತ್ತೆ, ಅದು ಜಾಸ್ತಿ ಆಗ್ಬಿಡುತ್ತೆ. ಒಂದಾಗುವಲ್ಲಿ 4 ಆದಾಗ ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಅದು ವ್ಯತಿರಿಕ್ತ ಪರಿಣಾಮವನ್ನ ಸೈಡ್ ಎಫೆಕ್ಟ್ ಆಗಿ ಆಗುತ್ತೆ. ಸೊ ಇದು ಜಾಸ್ತಿ ಆಗುವಾಗ ಎಲ್ಲಿಯಾದ್ರೂ ಹೋಗ್ಬೇಕಲ್ಲ ಪ್ರೊಡ್ಯೂಸ್ ಆಗಿರೋ IGE. ಅದು ಕೆಲವ್ರದ್ದು ಸ್ಕಿನ್ ಅಲ್ಲಿ ಹೋಗ್ಬಿಟ್ಟು ಸ್ಕಿನ್ ಸೆಲ್ಸ್ ನ ಅಟ್ಯಾಕ್ ಮಾಡಿಬಿಟ್ಟು ಅದು ಸೋರಿಯಾಸಿಸ್ ಇಲ್ಲಾಂದ್ರೆ ಎಕ್ಸಿಮ, ಅಟಾಪಿಕ್ ಡರ್ಮಟೈಟಿಸ್ ಈ ತರ ಕಂಡೀಷನ್ಸ್ ಆಗುತ್ತೆ ಸ್ಕಿನ್ ಅಲ್ಲಿ ಅಟ್ಯಾಕ್ ಆಗಿದ್ರೆ. ಈಗ ಕೆಲವೊಂದು ಪೇಷಂಟು ನಮ್ಮ ನಿಸರ್ಗ ಮನೆಯಲ್ಲಿ ಬರುವಾಗ ಅವರಿಗೆ ಜಾಯಿಂಟ್ ಪೇಯ್ನ್ಸ್ ಇರುತ್ತೆ. ಅಂದರೆ ಅವರದ್ದು ಕ್ಲಿನಿಕಲಿ ನಾವು ಎಕ್ಸಾಮಿನ್ ಮಾಡುವಾಗ ರೂಮಟಾಯ್ಡ್ ಆರ್ಥರೈಟಿಸ್ ಥರ ಇರುತ್ತೆ. ಅಂದರೆ ಜಾಯಿಂಟ್ ಪೇಯ್ನ್ಸ್ ಇರುತ್ತೆ, ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ, ಬೆಂಡ್ ಮಾಡಲಿಕ್ಕೆ ಆಗಲ್ಲ, ಪೂರ್ತಿ ಸುಸ್ತಿರುತ್ತೆ. ಬಟ್ ನಾವು ಅವ್ರದ್ದು RA ಚೆಕ್ ಮಾಡುವಾಗ RA ಫ್ಯಾಕ್ಟರ್ ನೆಗೆಟಿವ್ ಇರುತ್ತೆ. ಬಟ್ ಅದೇ ಟೈಮಲ್ಲಿ ನಾವು ಅವ್ರದ್ದು IGE ಒಂದು ಟೆಸ್ಟ್ ಮಾಡಲಿಕ್ಕೆ ಕೊಡುವಾಗ IGE ಪಾಸಿಟಿವ್ ಇರುತ್ತೆ. ಮೋರ್ ದ್ಯಾನ್ 200-300, ಕೆಲವರಿಗೆ 1000 ಎಲ್ಲ ಇರುತ್ತೆ. ಸೊ ಅದು ರೀಸನ್ ಏನು, ಈ ಪ್ರೊಡ್ಯೂಸ್ ಆಗಿರೋ ಅವ್ರ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರೋ IGE ಅವ್ರದ್ದು ಬೋನ್ಸನ್ನು ಅಟ್ಯಾಕ್ ಮಾಡಿದ್ರು. ಕೆಲವರು ಸ್ಕಿನ್ಗೆ ಅಟ್ಯಾಕ್ ಆಗುತ್ತೆ, ಅದು ಸೋರಿಯಾಸಿಸ್ ಆಗುತ್ತೆ. ಕೆಲವ್ರದ್ದು ಜಾಯಿಂಟ್ಸನ್ನು ಅಟ್ಯಾಕ್ ಮಾಡಿಬಿಟ್ಟು IGE ಮೀಡಿಯೇಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರ ಆರ್ಥರೈಟಿಸ್ ಆಗುತ್ತೆ. ಕೆಲವ್ರದ್ದು ಥೈರಾಯ್ಡ್ ಎಫೆಕ್ಟ್ ಆಗುತ್ತೆ. ಥೈರಾಯ್ಡ್ಗೆ ಎಫೆಕ್ಟ್ ಆಗಿದ್ರೆ ಹರ್ಷಿಮೋಟೋಸ್ ಥೈರಾಯ್ಡೈಟಿಸ್ ಇಲ್ಲಾಂದರೆ ಗ್ರೇವ್ಸ್ ಡಿಸೀಸ್ ಈ ಥರ ಏನಾದರೂ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಕಂಡೀಷನಿಗೆ ಹೋಗುತ್ತೆ. ಸೊ ಅದು ಯಾವ ಆರ್ಗನ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಎಫೆಕ್ಟೆಡ್ ಆಗುತ್ತೆ, ಅದು ಒಬ್ಬೊಬ್ಬರ ಬಾಡಿ ಮೇಲೆ ಡಿಪೆಂಡೆಡ್ ಇರುತ್ತೆ. ಕೆಲವರಿಗೆ ಬಾಡಿಯಲ್ಲಿ ಫುಲ್ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಬರುತ್ತೆ, ಇಲ್ಲಿ ಫುಲ್ಲು ಬ್ಲ್ಯಾಕಿಶ್ ಕಲರು, ಇಲ್ಲಾಂದರೆ ಕೈದ ಮೇಲೆ ಬ್ಲ್ಯಾಕ್, ಕುತ್ತಿಗೆದು ಸೈಡಲ್ಲಿ ಬ್ಲ್ಯಾಕಿಶ್ ಕಲರು, ಈ ಥರ ಬ್ಲ್ಯಾಕಿಶ್ ಕಲರ್ ಆಗಿ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಕೆಲವರಿಗೆ ಸ್ನೀಸಿಂಗ್, ಹೊರಗಡೆ ಒಂದು ಡಸ್ಟ್ ಎಕ್ಸ್ಪೋಸ್ ಆಗಿದರೆ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡಿದ್ರೆ ಒಂದು 4-5 ಟೈಮ್ಸ್ ಕಂಟಿನ್ಯೂಸ್ ಸ್ನೀಸಿಂಗ್ ಇರುತ್ತೆ. ಸೊ ಇದೆಲ್ಲ ಈ IGE ಆ್ಯಂಟಿಬಾಡಿದು ಮ್ಯಾನಿಫೆಸ್ಟೇಷನ್ಸ್ ಇದೆ.
ಸೊ ಅದು ಯಾವ ಥರ ನಮ್ಮದು ಬಾಡಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಒಬ್ಬೊಬ್ಬರ ಮೇಲೆ ಡಿಪೆಂಡೆಡ್ ಇರುತ್ತೆ. ಈಗ ನಮ್ಮದು ನಿಸರ್ಗ ಮನೆಯಲ್ಲಿ ಬರುವ ಪೇಷಂಟ್ಸಿಗೆ ಇದೇನಾದರೂ ಸಿಂಪ್ಟಮ್ಸ್ ಇದ್ದರೆ ಫಸ್ಟ್ ನಾವು ಐ ಜಿ ಚೆಕ್ ಮಾಡಲಿಕ್ಕೆ ಬಿಡ್ತೀವಿ. ಸೊ ಒಂದು 2-3 ಡೇಸಲ್ಲಿ ರಿಪೋರ್ಟ್ ಬರುತ್ತೆ. ಐ ಜಿ ಜಾಸ್ತಿ ಇದ್ದರೆ ಅದು ಯಾಕೆ ನಮ್ಮ ಬಾಡಿ ಈ ಥರ ಇರ್ರೆಗ್ಯುಲರ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಅದು ಫಸ್ಟ್ ಕಂಡಿಡಬೇಕು. ಅದು ಕಂಡಿಟ್ಟಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಈಗ ಐ ಜಿ ಸ್ಟಾಪ್ ಮಾಡಲಿಕ್ಕೆ ನಾವು ಟ್ಯಾಬ್ಲೆಟ್ ಕೊಟ್ಟರೆ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಕಡಿಮೆ ಆಗುತ್ತೆ. ಅದೇ ನಾವು ಇಮ್ಯೂನೋ ಸಪ್ರೆಸೆನ್ಸ್ ಅದೇ ಕೆಲಸನೇ ಮಾಡೋದು, ಆ್ಯಂಟಿಬಾಡಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಬಟ್ ಆ ಪೀರಿಯಡ್ ಆಫ್ ಟೈಮಲ್ಲಿ ಅವ್ರಿಗೆ ರಿಲೀಫ್ ಆಗುತ್ತೆ. ಮತ್ತು ಅದು ಯಾವಾಗ ಸ್ಟಾಪ್ ಮಾಡ್ತೀರಾ ಅವಾಗ ಇದೆಲ್ಲ ಈ ಸಿಂಪ್ಟಮ್ಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ಸೊ ಇಮ್ಯೂನೋ ಸಪ್ರೆಸೆನ್ಸ್ ಇಂದಾಗಿ ಅನೇಕ ಸೈಡ್ ಎಫೆಕ್ಟ್ ಕೂಡ ಇದೆ. ಕೆಲವು ಸಲ ಲಿವರಿಗೆ ಕಿಡ್ನಿ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದರ ಬದಲಿಗೆ ನಾವು ನ್ಯಾಚುರಲ್ ಪರಿಹಾರವನ್ನು ಕಂಡುಕೊಂಡಾಗ ಖಂಡಿತವಾಗಿ ಐ ಜಿಯನ್ನ ಹತೋಟಿ ಮಾಡ್ಬೋದು. ಐ ಜಿ ಮೀಡಿಯೇಟೆಡ್ ಅರ್ಥರೈಟಿಸ್ ಇರ್ಬೋದು, ಐ ಜಿ ಮೀಡಿಯೇಟೆಡ್ ಈ ಒಂದು ಸೋರಿಯಾಸಿಸ್ ಇರ್ಬೋದು, ಐ ಜಿ ಮೀಡಿಯೇಟೆಡ್ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಐ ಜಿ ಮೀಡಿಯೇಟೆಡ್ ಹೇರ್ ಫಾಲ್ ಇರ್ಬೋದು. ಸೊ ಹೀಗೆ ಅನೇಕ ಸಮಸ್ಯೆಗಳನ್ನು ಹೈಪರ್ ಪಿಗ್ಮೆಂಟೇಷನ್ ಐ ಜಿ ಮೀಡಿಯೇಟೆಡ್ ಇರುತ್ತೆ. ಸೊ ಈ ಥರ ಎಲ್ಲ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಹೇಳಿದ್ರಲ್ಲ ಆ್ಯಂಟಿಜನ್ ಬರುವಾಗಲೇ ನಮ್ಮ ಆ್ಯಂಟಿಬಾಡಿ ರಿಲೀಸ್ ಆಗೋದು. ಸೊ ಈ ನಮ್ಮದು ಇಮ್ಯೂನ್ ಸೆಲ್ಸ್ ಯಾವುದೆಲ್ಲ ಆ್ಯಂಟಿಜನ್ನ ನೋಡ್ತಾ ಇದೆ ಅಂದರೆ ಯಾವುದೆಲ್ಲ ಎನಿಮೀಸ್ ಅಂತ ತೋರಿಸ್ತೇವೆ ಅಂದರೆ ಫಸ್ಟ್ ಗ್ರೇನ್ಸ್. ಈ ಗ್ರೇನ್ಸ್ ಎಲ್ಲ ಈಗ ಸದ್ಯಕ್ಕೆ ನಮ್ಮ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದು ಈ ಗ್ರೇನ್ಸ್ ಮೇಜರ್ ಆಗಿ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್, ರಾಗಿ, ಜೋಳ, ಧಾನ್ಯ, ಸಿರಿಧಾನ್ಯ ಇದೆಲ್ಲವೂ ಕೂಡ ಇದರಲ್ಲಿ ಎಸ್ಪೆಷಲಿ ಸಿರಿಧಾನ್ಯ ಈ ಐ ಜಿ ಹೆಚ್ಚಿಗೆ ಇದ್ದಂಥವ್ರಿಗೆ ಸೂಟ್ ಆಗಲ್ಲ. ಎಲ್ಲರೂ ಇವತ್ತು ಸಿರಿಧಾನ್ಯ ತೆಗೆದುಕೊಳ್ತಾ ಇದೆ. ಸಿರಿಧಾನ್ಯ ತೆಗೆದುಕೊಳ್ಳೋದ್ರ ಬಗ್ಗೆ ಆಬ್ಜೆಕ್ಷನ್ ಅಂತಲ್ಲ, ಬಟ್ ಐ ಜಿ ಸಮಸ್ಯೆ ಇದ್ದವರಿಗೆ ಸಿರಿಧಾನ್ಯದಲ್ಲಿರುವಂತಹ ಒಂದು ನಾರಿನಂಶ ಕರುಳಿನಲ್ಲಿರುವಂತಹ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡಿ ಅದಕ್ಕೆ ಆಹಾರ ನೀಡಿ ಇನ್ನೂ ಹೆಚ್ಚಾಗುವಂತೆ ಆಗುತ್ತೆ. ಹೌದು, ಅದು ಗ್ರೇನ್ಸ್. ಸೆಕೆಂಡ್ ಏನಂದರೆ ಪ್ರೋಟೀನ್ಸ್. ಪ್ರೋಟೀನ್ಸ್ ಡೈಜೆಸ್ಟ್ ಮಾಡಲಿಕ್ಕೆ ಅಷ್ಟೊಂದು ತುಂಬ ಕಷ್ಟನೇ ಪ್ರೋಟೀನ್ಸ್ ಡೈಜೆಸ್ಟ್ ಮಾಡಲಿಕ್ಕೆ. ಸೊ ಪ್ರಾಪರ್ ಆಗಿ ಡೈಜೆಸ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ಅದು ಆ್ಯಂಟಿಜನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನಮ್ಮದು ಇಮ್ಯೂನ್ ಸೆಲ್ಸ್ ಏನು ಅನ್ಕೊಳ್ತೀವಿ, ಅದು ಹೊರಗಡೆಯಿಂದ ಏನೋ ಹೊಸ ಬರ್ತಾ ಇದೆ, ಡೈಜೆಸ್ಟ್ ಆಗಿಲ್ಲ ಅಂದರೆ ಹೊಸ ಏನೋ ಬರ್ತಾ ಇದೆ, ಅದನ್ನು ಅಟ್ಯಾಕ್ ಮಾಡಬೇಕು ಅಂತ ಸಿಗ್ನಲ್ ಕೊಡ್ತಾರೆ, ಆವಾಗ ಆ್ಯಂಟಿಬಾಡಿ ರಿಲೀಸ್ ಆಗುತ್ತೆ. ಸೊ ಈ ಪ್ರೋಟೀನ್ಸಿಂದ ಕೂಡ ಈ ಥರ ಐ ಜಿ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ. ಸೊ ಫಸ್ಟ್ ನೀವು ಏನು ಮಾಡಬೇಕು, ಡಯಟಲ್ಲಿ ಗ್ರೈನ್ಸ್ ಮತ್ತು ಪ್ರೋಟೀನ್ಸ್ ಸ್ಟಾಪ್ ಮಾಡಬೇಕು. ಅಂದರೆ ಎಷ್ಟು ನಾಳು ಸ್ಟಾಪ್ ಮಾಡಬೇಕು, ಅದು ಲೈಫ್ ಲಾಂಗ್ ಸ್ಟಾಪ್ ಮಾಡಬೇಕಾ ಬೇಡ? ನಮ್ಮದು 3 ತಿಂಗಳು ಖಂಡಿತವಾಗಿ ನೀವು ಈ ಬದಲಾವಣೆ ಮಾಡಿಕೊಂಡ್ರೆ ದೇಹ ಸೆಟ್ ಆಗುತ್ತೆ. 3 ತಿಂಗಳು ಗ್ರೇನ್ಸ್ ಅನ್ನ ಪ್ರೋಟೀನ್ ಅನ್ನ ಕಡಿಮೆ ಮಾಡಿ ಅದರ ಬದಲಿ ಗುಡ್ ಫ್ಯಾಟ್ ಅನ್ನ ಆ್ಯಡ್ ಮಾಡಬೇಕು. ಆ 3 ತಿಂಗಳ ಟೈಮಲ್ಲಿ ನಮ್ಮ ಗಟ್ಟಿಗೆ ಕರುಳಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಯಾವುದು ಒಳ್ಳೆ ಫುಡ್ಡು, ಯಾವುದು ಕೆಟ್ಟ ಫುಡ್ಡು, ಯಾವುದು ಆ್ಯಂಟಿಜೆನ್ಸ್ ಅಂತ ಟ್ರೈನಿಂಗ್ ಕೊಡಬೇಕು. ಈ ಟ್ರೈನಿಂಗ್ ಕೊಡೋದು ಯಾರು? ನಮ್ಮದು ಕರುಳಲ್ಲಿರುವ ಬ್ಯಾಕ್ಟೀರಿಯಾಸು. ಸೊ ಆ ಬ್ಯಾಕ್ಟೀರಿಯಲ್ ಗ್ರೋತ್, ಒಳ್ಳೆ ಬ್ಯಾಕ್ಟೀರಿಯಾದ ಗ್ರೋತ್ ಹೆಚ್ಚರಾಗಬೇಕು, ಅವರಿಗೆ ಫುಡ್ ಕೊಡಬೇಕು. ಆ 3 ತಿಂಗಳಲ್ಲಿ ನಾವು ಅವ್ರದ್ದು ಕೆಟ್ಟ ಬ್ಯಾಕ್ಟೀರಿಯಾಗೆ ಫುಡ್ ನಾವು ಸ್ಟಾಪ್ ಮಾಡಬೇಕು, ಅದು ನಾವು ಪ್ರೋಟೀನ್ಸ್ ಮತ್ತು ಗ್ರೈನ್ಸ್ ಸ್ಟಾಪ್ ಮಾಡಿದ್ದೀವಿ. ಸೆಕೆಂಡು, ಒಳ್ಳೆ ಬ್ಯಾಕ್ಟೀರಿಯಾಗೆ ಫುಡ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಆ ಫುಡ್ಡು ಪ್ರೀಬಯೋಟಿಕ್ಸ್ ಅಂತ ನಾವು ಹೇಳ್ತೀವಿ, ಆ ಥರ ಪ್ರೀಬಯೋಟಿಕ್ಸ್, ಅದು ಆನಿಯನಿಂದ ಬರುವ ಇನುಲಿನ್ ಆಗಿರ್ಬೋದು, ಇಲ್ಲಾಂದರೆ ಆ್ಯಪಲಿಂದ ಬರುವ ಪೆಕ್ಟಿನ್ ಆಗಿರ್ಬೋದು, ಗಮ್ ಅರಬಿಕ, ಕೊಲಾಜನ್, ಈ ಥರ ಸುಮಾರು ಫೈಬರ್ಸ್ ಇದೆ. ಅಂದರೆ ಇನ್ಸಾಲಿಬಲ್ ಫೈಬರ್ಸ್ ಅಲ್ಲ. ಈಗ ನಾವು ಈ ಗ್ರೇನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದು ಅದೆಲ್ಲ ಫೈಬರ್ ಸೋರ್ಸ್ ಅಲ್ಲವ ಅಂತ ಹೇಳ್ತೀವಿ. ಫೈಬರ್ಸ್ ಅಲ್ಲಿ ಕೂಡ ಇನ್ನೂ 2 ಟೈಪ್ಸ್ ಇದೆ. ಸಾಲಿಬಲ್ ಫೈಬರ್ಸ್, ನೀರಿನಲ್ಲಿ ಕರಗುವ ನಾರಿನಂಶ, ನೀರಿನಲ್ಲಿ ಕರಗದ ನಾರಿನಂಶ. ನೀರಿನಲ್ಲಿ ಕರಗುವ ನಾರಿನಂಶ ನಮಗೆ ಬೇಕು, ದಟ್ ಈಸ್ ಸಾಲಿಬಲ್ ಫೈಬರ್. ಅದನ್ನು ನಾವು ತೆಗೆದುಕೊಳ್ಬೇಕು. ಇನ್ಯುಲಿನ್ ಇರ್ಬೋದು, ಆಲ್ಫಾ ನ್ಯಾಚುರಲ್ ಇನ್ಯುಲಿನ್ ಪೌಡರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಹಾಕಿ ಆಹಾರಕ್ಕಿಂತ 3 ಪೂರ್ವದಲ್ಲಿ ತೆಗೆದುಕೊಳ್ಳುವಂಥ ಇದು ಕೂಡ ಸಹಾಯ ಆಗುತ್ತೆ. ಹಾಗೆಯೇ ಈ ಒಂದು ಪ್ರೀಗಟ್ ಪ್ಲಸ್ ಅಂತ, ಸೊ ಕರುಳಿಗೆ ಈ ಐ ಜಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಅದನ್ನು 3 ತಾಸು ನೆನೆಸಿಬಿಟ್ಟು ಅದನ್ನು ತಿನ್ನೋದ್ರಿಂದಾಗಿ ಅದು ಕೂಡ ನಮಗೆ ಈ ಒಂದು ಐ ಜಿ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪೆಕ್ಟಿನ್, ಆಲ್ಫಾ ನ್ಯಾಚುರಲ್ ಪೆಕ್ಟಿನ್, ಇದು ಸೇಬುನಲ್ಲಿರುವಂಥ ನಾರಿನಂಶ. ಈ ಒಂದು ನಾರಿನಂಶವನ್ನು ಡೈಲಿ 3 ಸಲ ಅಥವಾ 7 ಸಲ ತೆಗೆದುಕೊಳ್ಳೋದ್ರಿಂದಾಗಿ ಇದು ಕೂಡ ಇದೊಂಥರ ಜಲ್ಲಿ ಆಗುತ್ತೆ. ನೀರಲ್ಲಿ ಹಾಕಿದಾಗ ಆ ಜಲ್ಲಿಯನ್ನೇ ತಿನ್ಬಿಡೋದು. ಸೊ ಇದು ಕೂಡ ನಮಗೆ ಈ ಐ ಜಿ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆ 3 ತಿಂಗಳಿಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಸಿಂಪ್ಟಮ್ಸ್, ತರಕಾರಿಗಳನ್ನ ತುಪ್ಪ ಹಾಕಿ ಅಥವಾ ತೆಂಗಿನಕಾಯಿ ಹಾಲಲ್ಲಿ ಅಥವಾ ತೆಂಗಿನಕಾಯಿ ಎಣ್ಣೆಯಲ್ಲಿ ಬೇಯಿಸಿ ತಿನ್ನುವಂಥದ್ದು, ಬೇಯಿಸಿ ತಿನ್ನಬೇಕು. ಸೊ ನೀವು ಪ್ರೋಟೀನ್ ಬಿಡಿ, ಕಾರ್ಬೋಹೈಡ್ರೇಟ್ ಬಿಡಿ ಅಂದ್ರೆ ಅದ್ರ ಬದಲಿಗೆ ಏನು, ಬದಲಿಗೆ ಏನು ಹಣ್ಣು, ಬದಲಿಗೆ ಹಣ್ಣು ಮತ್ತೆ ತರಕಾರಿ. ತರಕಾರಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ತುಪ್ಪ ಮತ್ತೆ ಬೆಣ್ಣೆ ಆ್ಯಡ್ ಮಾಡಬೇಕು. ಅವಾಗ ನಿಮಗೆ ಸುಸ್ತಾಗಲ್ಲ, ಹಶು ಆಗಲ್ಲ.
ಸೊ ತರಕಾರಿ ಸೂಪ್ ಸೂಪ್ ಮಾಡುವಾಗಲೂ ಬೆಣ್ಣೆಯಲ್ಲಿನೇ ಸೂಪ್ ಮಾಡಿ ಅದು ನಮ್ಮದು ಸುಮಾರು ರೆಸಿಪೀಸ್ ಇದೆ ನಮ್ಮದು ಚಾನೆಲ್ ಅಲ್ಲಿ ಸೊ ಆ ತರ ಏನಾದರೂ ನಿಮಗೆ ಡೌಟ್ ಇದ್ದರೆ ಆ ರೆಸಿಪೀಸ್ ನೀವು ನೋಡಬಹುದು ಕೀಟೋ ಡಯಟ್ ಅಂತ ಹಾಕಿದ್ರೆ ಅಥವಾ ನಮ್ಮ ಚಾನೆಲ್ ನಿಸರ್ಗ ಮನೆ ಹೆಸರು ಹಾಕಿದ್ರೆ ಖಂಡಿತವಾಗಿ ನಿಮಗೆ ಕೀಟೋ ಡಯಟ್ ಅಂದ್ರೆ ಬಂದ್ಬಿಡುತ್ತೆ ಸುಮಾರು 65 75 ರೆಸಿಪಿ 65 ರಿಂದ 75 ರೆಸಿಪೀಸ್ ಅನ್ನು ಹಾಕಿದ್ದೇವೆ ಸೊ ಅದು ನೀವು ಫಾಲೋ ಮಾಡಬಹುದು ಕೀಟೋ ಡಯಟ್ ಕೂಡ ಐಜಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಆ 3 ತಿಂಗಳು ನಿಮಗೆ ಸಿಂಪ್ಟಮ್ಸ್ ಹೆಚ್ಚರಾಗಬಾರದು ಅದಕ್ಕೆ ಹರ್ಬಲ್ ಫಾರ್ಮುಲೇಷನ್ಸ್ ಇದೆ ಈ ಐಜಿ ಅನ್ನು ಬ್ಲಾಕ್ ಮಾಡಲಿಕ್ಕೆ ಹರ್ಬಲ್ ಹರ್ಬ್ಸ್ ಇಂದ ಬರುವ ಎಕ್ಸ್ಟ್ರಾಕ್ಟ್ ಇಂದ ನಾವು ಆಲ್ಫಾ ನ್ಯಾಚುರಲ್ದು ಐಡಿಇ ಕಷಾಯ ಮಾಡಿದ್ದೀವಿ ಅಲರ್ಜಿ ಕಷಾಯ ಮಾಡಿದ್ದೀವಿ ಸೊ ಈ ಎರಡೂ ಕಷಾಯ ಈ ಐಡಿಇ ಪ್ರೊಡಕ್ಷನ್ ಒಂದು ಒಂದು ಪೀರಿಯಡ್ ಆಫ್ ಟೈಮಿಗೆ ಬ್ಲಾಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಒಂದು ಕಷಾಯ ಆಲ್ಫಾ ನ್ಯಾಚುರಲ್ ಐಡಿ ಕಷಾಯ ಹಾಗೂ ಆಲ್ಫಾ ನ್ಯಾಚುರಲ್ ಅಲರ್ಜಿ ಕಷಾಯವನ್ನು ನಿಮಗೆ ನಮಗೆ ಆನ್ಲೈನ್ ನಾವು ಕಳಿಸ್ಕೊಡ್ತೇವೆ ಆ ಕಷಾಯ ಎರಡು ಲೋಟ ನೀರಿಗೆ ಒಂದು ಚಮಚ ಹಾಕಿ ಕುದಿಸಿ ಒಂದು ಲೋಟ ಮಾಡಿ ಆ ಒಂದು ಲೋಟವನ್ನು ಬೆಳಗ್ಗೆ ಅರ್ಧ ಸಂಜೆ ಅರ್ಧ ಸೊ ಕುಡಿತಾ ಬಂದರೆ ಖಂಡಿತವಾಗಿ ನಿಮಗೆ ಈ ಒಂದು ಐಜಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಐಜಿ ಬಗ್ಗೆ ಮೇನ್ ಆಗಿ ಮಾಡಬೇಕುದು ಡಯೆಟ್ ಡಯೆಟ್ ಅಲ್ಲಿ ಯಾವ ಕೆಲವೊಂದು ಸ್ಟಾಪ್ ಮಾಡಬೇಕು ಕೆಲವೊಂದು ಆಡ್ ಮಾಡಬೇಕು ಅದೇ ಅಟ್ ದಿ ಸೇಮ್ ಟೈಮ್ ಟ್ರೈನಿಂಗ್ ಕೊಡಲಿಕ್ಕೆ ಪ್ರಿಬಯೋಟಿಕ್ಸ್ ಇನ್ಕ್ಲೂಡ್ ಮಾಡಬೇಕು ಐ ಜಿ ಇ ಬ್ಲಾಕ್ ಮಾಡಲಿಕ್ಕೆ ಕಷಾಯಸು ಇನ್ಕ್ಲೂಡ್ ಮಾಡಬೇಕು ಸೊ ಈ ಮೂರನ್ನೂ ನೀವು ಕರೆಕ್ಟಾಗಿ ಮಾಡಿದರೆ 3 ತಿಂಗಳಲ್ಲಿ ನಿಮ್ಮದು ಕರುಳಿಗೆ ಪ್ರಾಪರ್ ಆಗಿರುವ ಟ್ರೈನಿಂಗ್ ಸಿಗುತ್ತೆ ಆ್ಯಂಟಿಬಾಡಿ ಪ್ರೊಡಕ್ಷನ್ಸ್ ಎಷ್ಟು ಇದ್ರ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಷ್ಟೇ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಿಮಗೆ ಹೈಪರ್ ಸೆನ್ಸಿಟಿವಿಟಿ ಬರಲ್ಲ ಕಡಿಮೆ ಆಗುತ್ತೆ ಸೊ ಹಾಗಾದರೆ ಯಾರು ಟೆಸ್ಟ್ ಮಾಡಿಸ್ಕೊಳ್ಳಿಲ್ವೋ ಯಾರಿಗೆ ತುರಿಕೆ ಇದೆ ಅಲರ್ಜಿ ಇದೆ ತುಂಬ ಶೀತ ನೆಗಡಿ ಆಗ್ತಾ ಇರುತ್ತೆ ಅವರು ಐ ಜಿ ಟೆಸ್ಟನ್ನು ಮಾಡಿಸ್ಕೊಳ್ಳಿ ನಿಮಗೊಂದು ಐಡಿಯಾ ಬರುತ್ತೆ ಸೊ ಆ ರಿಪೋರ್ಟ್ ಒಟ್ಟಿಗೆ ನಮಗೆ ಕರೆ ಮಾಡಿ ನಾವು ಅದಕ್ಕೆ ಪರಿಹಾರವನ್ನು ಹೇಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಅಥವಾ ನಮ್ಮಲ್ಲಿ ಬಂದು 10 ಡೇಸ್ ಇರ್ಬೋದು ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಸುಮಾರು 3-4 ಎಕರೆ ಜಾಗದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುತ್ತಲೂ ಒಂದು ಚಿಕ್ಕ ತೊರೆ ಹರಿದಿದೆ ಒಂದು ಆ ಪ್ರಶಾಂತವಾದ ಸ್ಥಳದಲ್ಲಿ ನಮ್ಮ ವೇದ ಆರೋಗ್ಯ ಕೇಂದ್ರ ಇದೆ ನೀವು ಬಂದು 10 ದಿವಸ ಇದ್ದರೆ ಸ್ಟ್ರೆಸ್ಸು ಕಡಿಮೆ ಮಾಡ್ಕೋಬೋದು ಈ ಐ ಜಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡಲಿಕ್ಕೆ ನಾವು ನಿಮಗೆ ಹೇಳ್ಕೊಡ್ತೇವೆ ಪ್ರಕೃತಿ ಚಿಕಿತ್ಸೆಗಳನ್ನು ಮಸಾಜ್ ಇರ್ಬೋದು ಸ್ಟೀಮ್ ಬಾತ್ ಇರ್ಬೋದು ಮಡ್ ಬಾತ್ ಇರ್ಬೋದು ಪ್ರಕೃತಿ ಚಿಕಿತ್ಸೆಗಳನ್ನು ಪಡ್ಕೊಳ್ಳಿಕ್ಕಾಗತ್ತೆ ಆಯುರ್ವೇದಿಕ್ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕಾಗತ್ತೆ ಈ ಎಲ್ಲ ವ್ಯವಸ್ಥೆ ಇರುವಂತಹ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಗೆ ತಾವು ಖಂಡಿತವಾಗಿ ಭೇಟಿ ನೀಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನೀವು ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು